ನಮಸ್ಕಾರ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ಯಾಕಂದರೆ ಇವತ್ತು ನಾನು ನಿಮಗೆ ಎಲ್ಲನೂ ವಶಿ ಮಾಡಿಕೊಳ್ಳುವಂಥ ಒಂದು ವಶೀಕರಣ, ಎಲ್ಲಾನು ಅಂದರೆ ಜನಾನು, ನಿಮ್ಮ ಮಾತು ಕೇಳಬೇಕು, ಎಲ್ಲ ಲೋಕದಲ್ಲಿರೋ ಜನ ಸ್ತ್ರೀ ಪುರುಷರು ಕೂಡ ನಿಮ್ಮ ವಶವಾಗಬೇಕು, ಸ್ತ್ರೀಯರು ಮತ್ತು ಪುರುಷರು ಕೂಡ ಹಾಕು ವಶ ಆಗುವಂಥ ನಿಮಗೆ ನಾನು ಒಂದು ಈ ಮಂತ್ರ ಕೊಡ್ತಾ ಇದ್ದೀನಿ. ಇದೆಲ್ಲ ಬರೀ ಮಂತ್ರನೇ. ಈ ಮಂತ್ರ ನೀವು ಒಂದು ಒಳ್ಳೆಯ ದಿವಸ ನೋಡಿಕೊಂಡು 10,000 ಸಲ ಜಪಿಸ್ಬೇಕು. ಈ ಮಂತ್ರನ 10,000 ಸಲ ಜಪಿಸ್ಬೇಕು. ಅದು ಸಿದ್ಧಿ ಆಗೋವರೆಗೂ ಅಂದರೆ ಇದನ್ನು ಚಂದ್ರಗ್ರಹಣದ ಸಮಯದಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕು. ಇದಕ್ಕೆ ಒಂದು ಏನು ಮಾಡಬೇಕು ಅಂದರೆ, ಬಿಳಿ ವಿಷ್ಣು ಕ್ರಾಂತಿ ಗಿಡ ಅಂತ ನೋಡಿದ್ದೀರಾ? ಕೆಲವೊಂದು ಇದರಲ್ಲಿ ನೋಡಿದಾಗ ಸಿಗುತ್ತೆ, ಅದು ನನ್ನ ಹತ್ರ ಇಲ್ಲ, ಒಣಗಿಬಿಟ್ಟಿದೆ ಅದು ಗಿಡ, ಇಲ್ಲ ತೋರಿಸ್ತಾ ಇದೆ. ಅದು ವಿಷ್ಣು ಬಿಳಿ ವಿಷ್ಣು ಕ್ರಾಂತಿ ಗಿಡ ಅಂತ ಬರುತ್ತೆ. ಅದನ್ನು ಚೆನ್ನಾಗಿ ಸ್ವಲ್ಪ ಪೌಡ್ರ್ ಮಾಡಬೇಕು. ಅದನ್ನು ಚೆನ್ನಾಗಿ ಒಂದು ಕಲ್ಲಿಗೆ ಹಾಕಿ ಚೆನ್ನಾಗಿ ಚೆಚ್ಚಿಬಿಟ್ಟು ಪೌಡ್ರ್ ಮಾಡ್ಕೊಂಬಿಟ್ಟು ಅದಕ್ಕೆ ಅಂಜನ ಕಲ್ಲು ಅಂತ ಬರುತ್ತೆ. ಅಂಜನ ಕಲ್ಲು ಮತ್ತು ಇದನ್ನು ಯಾವುದು ಬಿಳಿ ವಿಷ್ಣು ಕ್ರಾಂತಿ ಗಿಡ, ಇದರದ್ದೆರಡು ಹಾಕ್ಕೊಂಡು ಚೆನ್ನಾಗೆ ಎಷ್ಟು ಪೌಡ್ರು ಅಂದರೆ ಅಷ್ಟು ಸಣ್ಣಕ್ಕೆ ಪೌಡ್ರ್ ಆಗಬೇಕು ಇದನ್ನು. ಅದನ್ನು ಬೇಕು ಅಂತಂದರೆ ನೀವು ಪೌಡ್ರ್ ಮಾಡಿಬಿಟ್ಟು ಅದಕ್ಕೆ ಒಳ್ಳೆ ತುಪ್ಪ, ಭಾಳ ಒಳ್ಳೆ ತುಪ್ಪ ಅಂದರೆ ನಮ್ಮ ನಾಟಿ ಹಸುಗಳ ತುಪ್ಪ ಅಂದರೆ ಭಾಳ ಚೆನ್ನಾಗಿರುತ್ತೆ, ಅದು ಸಿಕ್ಕೋದು ಕಷ್ಟ ಇದೆ ಈಗ. ಹಾಗಾಗಿ ಒಳ್ಳೆ ಒಂದು ಕ್ವಾಲಿಟಿಯಾದ ಒಂದು ತುಪ್ಪ ತೊಗೊಳ್ಳಿ. ಆ ತುಪ್ಪ ತೊಗೊಂಡು ಈ ಏನು ವಿಷ್ಣು ಕ್ರಾಂತಿ ಗಿಡದ್ದು ನೀವು ಇದು ಮಾಡಿರ್ತಲ್ಲ ಅದರದ್ದು ಅಂದರೆ ಅದನ್ನು ಏನು ಮಾಡಬೇಕು ಅಂತಂದರೆ, ಬಿಳಿ ವಿಷ್ಣು ಕ್ರಾಂತಿ ಗಿಡನ ಒಂದು ಅದನ್ನು ಇದು ಕರ್ಪೂರದಲ್ಲಿ ಹಾಕಿ ಸುಟ್ಬಿಡಬೇಕು. ಒಂದು ಮಣ್ಣಿನ ಮಡಕೆ ಇಟ್ಕೋಬೇಕು, ಒಂದು ಚಿಕ್ಕದು ಆ ತಟ್ಟೆ ಥರ ಬರುತ್ತೆ ನೀವು ಮಣ್ಣೊಂದು ಆ ಥರದ್ದು ಇಟ್ಕೋಬೇಕು. ಅದರೊಳಗೆ ಈ ಬಿಳಿ ವಿಷ್ಣು ಕ್ರಾಂತಿ ಗಿಡ ಏನಿದೆಯಲ್ಲ ಅದನ್ನು ಹಾಕಿಬಿಟ್ಟು ಆ ಕರ್ಪೂರದಲ್ಲಿ ಅದನ್ನು ಸುಡಬೇಕು. ಸುಟ್ಕೊಂಡ್ರೆ ಆ ಮಂತ್ರ ಹೇಳ್ಕೊಂಡೇ ಸುಡಬೇಕು ನೀವು, ನಾನು ಆಮೇಲೆ ಹೇಳ್ತೀನಿ. ಸುಟ್ಕೊಂಡಾದಮೇಲೆ ಆ ಎಲೆ ಅದರದ್ದು ವಿಷ್ಣು ಕ್ರಾಂತಿದ ಎಲೆ ಕೂಡ ತೊಗೋಬೇಕು. ಒಂದು ಎಲೆ ಇಟ್ಕೊಂಡು ಆ ಅಂಜನವನ್ನು ಕಣ್ಣಿಗೆ ಹಚ್ಕೊಂಡು ಈ ಮಂತ್ರವನ್ನು ಜಪಿಸ್ಬೇಕು. ಇದು ಒಳ್ಳೆ ಜಪ ಮಾಡಿದ್ರೆ ಒಳ್ಳೆ ಸಿದ್ಧಿ ಆಗುತ್ತೆ ವೀಕ್ಷಕರೇ. ಇದು ಸಿದ್ಧಿ ಆದರೆ ನಿಮಗೆ ಅಷ್ಟು ಒಂದು ಒಳ್ಳೆ ರೀತಿಲಿ ಬರುತ್ತೆ ಎಲ್ಲ ರೀತಿ. ನೀವು ಯಾಕೆಂದರೆ ನಿಮ್ಮನ್ನು ಕಂಡ್ರೇ ಜನ ಎದುರೋ ರೀತಿಗೆ ಬರ್ತಾರೆ, ಮತ್ತು ನಿಮ್ಮ ಸುದ್ದಿಗೆ ಯಾವುದು ಬರಲ್ಲ, ಮತ್ತು ನಿಮ್ಗೆ ಯಾರು ಮಾಟ ಮಂತ್ರ ಮಾಡಲ್ಲ, ಯಾವುದೇ ಒಂದು ನಿಮಗೆ ತೊಂದರೆಗಳು ಆಗಲ್ಲ. ಇದು ನೀವು ಹೇಳ್ದಂಗೆ ಮಾಡ್ಕೊಂಡಿರೋ ಥರ ಇದರಲ್ಲಿ ಸ್ತ್ರೀ ಪುರುಷರು ಅಂದರೆ ಲೋಕದಲ್ಲಿರೋ ಅಷ್ಟು ಜನಗಳು ಪುರುಷರು ಬೇರು ಅಂತ ಏನು ಹೇಳ್ತೀವಿ, ಪುರುಷರು ಸ್ತ್ರೀಯರು ಅಂತೆ ಅವರೆಲ್ಲ ಕೂಡ ನಿಮ್ಮ ನೀವು ಹೇಳ್ದಂಗೆ ಕೇಳೋ ಹಂಗೆ ಆಗ್ತಾರೆ. ಈಗಿದು ಸ್ತ್ರೀ ಪುರುಷರು ವಶ ಆಗೋಗುತ್ತೆ. ಇನ್ನೂ ಒಂದು ಹೇಳಬೇಕು ಅಂದರೆ ಈ ಬಂಗಿ ಬೀಜ ಅಂತ ಹೇಳ್ತಾರೆ. ಬಂಗಿ ಅಂತಂದರೆ ಅದು ಹೊಗೆ ಸೊಪ್ಪು ಥರ ಬರುತ್ತೆ ನೋಡಿ, ಹೊಗೆ ಥರ ಬರುತ್ತೆ ಅದನ್ನ ಬಂಗಿ ಸೊಪ್ಪು ಅಂತ, ಅದರ ಬೀಜ ಬರುತ್ತೆ. ಅದು ತುಪ್ಪ ಅದು ಮತ್ತು ತುಪ್ಪ ವಿಳ್ಯದ ಎಲೆ, ಬಂಗಿ ಸೊಪ್ಪಿನ ಬೀಜ ತುಪ್ಪ ವಿಳ್ಯದ ಎಲೆ ಇವೆಲ್ಲ ಹಾಕೋಬೇಕು. ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಅದಕ್ಕೆ ಹಣೆಗೆ ನೀವು ತಿಲಕದ ಥರ ಇಟ್ಕೊಂಡ್ರೆ ಎಲ್ಲರೂ ನಿಮಗೆ ವಶ ಆಗ್ತಾರೆ ವೀಕ್ಷಕರು. ಇದು ಇಷ್ಟು ಇವತ್ತಿನ ಒಂದಿದು. ಇದನ್ನು ಮಾಡ್ಕೊಂಡು ನೋಡಿ ವೀಕ್ಷಕರೇ, ಇದನ್ನು ತಂದ್ಕೊಳ್ಳಿ. ಎಲ್ಲ ಸಿಗುತ್ತೆ, ಇದೇನು ದೊಡ್ಡ ಅಂತ ಕಷ್ಟದ ಕೆಲಸ ಅಲ್ಲ ಇದು, ಏನು ಇದಕ್ಕೆ ಬೇಕಾಗೂ ಇಲ್ಲ. ಇದಕ್ಕೆ ಇದನ್ನು ಹೇಳ್ಕೊಳ್ಳೋದು ಒಳ್ಳೆ ಒಂದು ಒಳ್ಳೆ ದಿನ ನೋಡಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇದನ್ನು 10,000 ಸಲ ಜಪಿಸ್ಬೇಕು. ಅಂದರೆ ಒಂದೇ ದಿವಸ ಅಲ್ಲ, ನಿಮ್ಗೆ ಎಷ್ಟು ದಿನ ತನಕ ಆಗುತ್ತೆ ಅಷ್ಟು ದಿನ ತನಕ. ಹೆಣ್ಣು ಮಕ್ಕಳಾದರೆ ಆ ಒಂದು 5 ದಿನ ಬೇಡ, ಅಲ್ಲಿಂದ 5 ದಿವಸ ಆದ ನಂತರ ಅಲ್ಲಿಂದ ಕಂಟಿನ್ಯೂ ಮಾಡಿ. ಪುರುಷರು ಆದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇದನ್ನು 45 ದಿವಸ ಅಥವಾ ಇಷ್ಟೊಂದು 48 ದಿವಸ ಅಥವಾ 40 ದಿವಸ ಆ ಥರ ನೀವು ಮಾಡ್ಕೊಂಡು ಹೋದಾಗ ನಿಮಗೆ ಅದು ವಶ ಆಗ್ತಾರೆ. ನಿಮಗೆ ಹೆಣ್ಣು ಗಂಡು ಎಲ್ಲರಿಗೂ ವಶ ಆಗಿ ಆಗ್ತಾರೆ. ಅಂದರೆ ಲೋಕದಲ್ಲಿ 3 ಲೋಕದಲ್ಲಿರುವಂಥವ್ರು ಕೂಡ ನಿಮಗೆ ವಶ ಆಗೋದಂತೂ ಇವ್ರು ಗ್ಯಾರಂಟಿ ಅಂತ ನಮ್ಮ ಒಂದು ಗ್ರಂಥದಲ್ಲಿ ದೊಡ್ಡವರು ಕೊಟ್ಟಿದ್ದಾರೆ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಮಂತ್ರ ಬಂದು ವೀಕ್ಷಕರೇ, ಓಂ ನಮೋ ಭಗವತೆ ಮಾತುಂಗೇಶ್ವರಿ ಸರ್ವಮುಖಿಯೇ ಜನಿ ಸರ್ವೇಶಂ ಮಹಾಮಾತೆ ಕುದುರಿಕೆ ನಂದ ಏಕಜೀವಂ ಸರ್ವಲೋಕವಶ್ಯಂ ಕುರು ಕುರು ಸ್ವಾಹ. ಇದನ್ನು ಈ ರೀತಿ ಹೇಳ್ಕೋಬೇಕಾಗುತ್ತೆ. ಇದನ್ನು ನೀವು ಹೇಳಿಕೊಂಡು ನಿಮಗೆ ಯಾವುದು ಒಂದು ವಶ ಆಗಬೇಕು ಈ ಲೋಕದಲ್ಲಿ, ಈ ಲೋಕದಲ್ಲಿ ಯಾವ ವಶ ಆಗಬೇಕು ಅಂತಿದೆಯೋ ಅದನ್ನು ನೀವು ಮಾಡಿಕೊಳ್ಳಿ ಅಂತ ವೀಕ್ಷಕರೇ.
ಹೇಳ್ತಾ ಮುಂದಿನ ವಿಡಿಯೋ ಯಾವುದು ಅಂತ ನೋಡ್ತಾ ಇರಿ. ಧನ್ಯವಾದಗಳು.